ನಮಸ್ಕಾರ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ವೃತ್ರಾಸುರನ ಅಂತ್ಯವಾದ ಕತೆ ತಿಳಿದಿದ್ದೇವೆ. ಇಂದಿನ ವಿಡಿಯೋದಲ್ಲಿ ದಿತಿಯ ಹೊಟ್ಟೆಯೊಳಗಿದ್ದ ಮಗುವನ್ನು ಕೊಲ್ಲುವ ಇಂದ್ರನ ಕತೆ ತಿಳಿಯೋಣ. ಕಶ್ಯಪ ಪ್ರಜಾಪತಿಯ ಮಡದಿಯರಲ್ಲಿ ದಿತಿ ಅದಿತಿ ಎಂಬುವರು ಮುಖ್ಯವಾದವರು. ಅದಿತಿಯ ಗರ್ಭದಲ್ಲಿ ಜನಿಸಿದವರೆಲ್ಲರೂ ದೇವತೆಯಾದರೆ ದಿತಿಯ ಗರ್ಭದಲ್ಲಿ ಜನಿಸಿದವರೆಲ್ಲರೂ ರಾಕ್ಷಸರಾದರು. ದಿತಿಯ ಗರ್ಭದಲ್ಲಿ ಜನಿಸಿದ ರಾಕ್ಷಸರೆಲ್ಲರೂ ಮಹಾನ್ ಪರಾಕ್ರಮಿಗಳು, ತಪಶಕ್ತಿ ಸಂಪನ್ನರು. ಮೂರು ಲೋಕಗಳನ್ನು ಜಯಿಸಿ ಅಲ್ಲೋಲ ಕಲ್ಲೋಲವಾಗಿಸುತ್ತಾರೆ. ಅಂತಹ ವೀರರನ್ನು ಇಂದ್ರ ತನ್ನ ಸೈನ್ಯದೊಂದಿಗೆ ಹಾಗೂ ಮಹಾವಿಷ್ಣುವಿನ ಸಹಾಯದೊಂದಿಗೆ ಅತಿ ಸುಲಭವಾಗಿ ಕೊಂದು ಹಾಕಿದ್ದ. ಅಂತಹ ಪರಾಕ್ರಮಿ ಪುತ್ರರನ್ನು ಕಳೆದುಕೊಂಡು ಬಹಳ ದುಃಖಿತಳಾದಳು ದಿತಿ. ಆ ದುಃಖ ಸೇಡಿಗೆ ಬದಲಾಯಿತು. ಇಲ್ಲಿ ಇಂದ್ರ ಯಾರು? ಅದಿತಿಯ ಕುಮಾರ. ಅದಿತಿ ಯಾರು? ದಿತಿಯ ಸಹೋದರಿ. ಆ ರೀತಿ ನೋಡಿದರೆ ನನ್ನ ಮಕ್ಕಳು ಇಂದ್ರನಿಗೆ ಸಹೋದರರು. ಇಂದ್ರ ತನ್ನ ಸ್ವಂತ ಸಹೋದರರನ್ನು ಹೊಂದಿದ್ದಾನೆ. ಅವನು ಎಂತಹ ಕ್ರೂರಿ, ಎಂತಹ ಪಾಪಿ! ಸಿಂಹಾಸನಕ್ಕಾಗಿ ಎಂಥ ನೀಚ ಕೆಲಸ ಬೇಕಾದರೂ ಮಾಡುತ್ತಾನೆ. ಇಂದ್ರನ ಮೇಲೆ ಹೇಗಾದರೂ ಸೇಡು ತೀರಿಸಿಕೊಳ್ಳಬೇಕು. ಅವನನ್ನು ಕೊಲ್ಲುವ ಮಗನಿಗೆ ಜನ್ಮ ಕೊಡಲೇಬೇಕೆಂದು ನಿರ್ಧರಿಸಿಕೊಂಡಳು ದಿತಿ. ಅದರಿಂದ ಗಂಡ ಕಶ್ಯಪನ ಹಿಂದೆಯೇ ಸುತ್ತಲು ಪ್ರಾರಂಭಿಸಿದಳು ದಿತಿ. ಕಶ್ಯಪ ಮುನಿ ಕೇಳುವುದಕ್ಕೆ ಮುಂಚೆಯೇ ಎಲ್ಲ ಅರ್ಥ ಮಾಡಿಕೊಂಡು ಕೆಲಸ ಮಾಡಿ ಮುಗಿಸುತ್ತಿದ್ದಳು. ಕಶ್ಯಪನಿಗೆ ತನ್ನ ಮೇಲೆ ಪ್ರೀತಿ ಗೌರವ ಬರುವಂತೆ ನಡೆದುಕೊಳ್ಳುತ್ತಿದ್ದಳು. ಆಕೆಯ ಪ್ರಯತ್ನ ಕೊನೆಗೂ ಫಲಿಸಿತು. ಕಶ್ಯಪನಿಗೆ ದಿತಿಯ ಮೇಲೆ ಕರುಣೆ ಪ್ರೀತಿ ಉಂಟಾಯಿತು. ಕಶ್ಯಪ ದಿತಿಯೊಂದಿಗೆ, ನಿನ್ನ ನಡವಳಿಕೆ ಇತ್ತೀಚೆಗೆ ಪೂರ್ತಿಯಾಗಿ ಬದಲಾಯಿತು. ನನಗಿಷ್ಟು ದಿನ ಸೇವೆ ಮಾಡಿರುವೆ, ನಿನ್ನ ಮನಸ್ಸಿನ ಬಯಕೆ ಹೇಳು, ಈಡೇರಿಸುತ್ತೇನೆ ಎಂದರು. ಅದಕ್ಕೆ ದಿತಿ, ಪ್ರಭು, ಅದಿತಿಯ ಮಗ ದೇವೇಂದ್ರ ವಿಷ್ಣುವಿನ ಸಹಾಯದಿಂದ ನನ್ನ ಮಕ್ಕಳನ್ನು ಕೊಂದು ನನಗೆ ಗರ್ಭಶೋಕ ತುಂಬಿದ್ದಾನೆ. ನನ್ನ ಮನಸ್ಸೆಲ್ಲ ಪುತ್ರಶೋಕದಿಂದ ತುಂಬಿ ಬೆಂಕಿ ಜ್ವಾಲೆಯಂತೆ ಉರಿಯುತ್ತಿದೆ. ಹಾಗಾಗಿ ಇಂದ್ರನನ್ನು ಸಂಹರಿಸುವಂತಹ ಕುಮಾರನನ್ನು ನನಗೆ ಅನುಗ್ರಹಿಸಿ ಎಂದು ಬೇಡಿದಳು. ದಿತಿಯ ಬಯಕೆ ಕೇಳಿ ಕಶ್ಯಪನ ಹೃದಯ ಹೊಡೆದಂತಾಯಿತು. ಅಯ್ಯೋ, ದೇವತೆಗಳ ರಾಜನಾದ ಇಂದ್ರನನ್ನು ಕೊಲ್ಲುವುದು ಸಾಧ್ಯವೇ? ಅವನ ಮೇಲೆ ಎಲ್ಲಾ ದೇವತೆಗಳ ಅನುಗ್ರಹವಿರುತ್ತದೆ. ಇಂದ್ರನೂ ಸಹ ನನ್ನ ಮಗನಲ್ಲವೇ? ಮೋಹದಿಂದ ಮಾತು ಕೊಟ್ಟನಲ್ಲ ಇವಳಿಗೆ ಎಂದು ಮನಸ್ಸಿನಲ್ಲಿಯೇ ಕೊರಗಿದ. ಆದರೆ ದಿತಿಯೊಂದಿಗೆ, ಸರಿ ದಿತಿ, ಮಾತು ಕೊಟ್ಟಾಯಿತು, ನಿನ್ನ ಬಯಕೆ ಹೇಳು, ತಪ್ಪದೆ ಈಡೇರಿಸುತ್ತೇನೆ. ಆದರೆ ಅದಕ್ಕೂ ಮುಂಚೆ ನೀನೊಂದು ವರ್ಷದ ಕಾಲ ವ್ರತ ಮಾಡಬೇಕು. ನೀನೊಂದು ವೇಳೆ ಆ ವ್ರತದ ನಿಯಮಗಳನ್ನು ತಪ್ಪದೇ ಪಾಲಿಸಿದರೆ ಇಂದ್ರನನ್ನು ಸಂಹರಿಸುವ ಮಗ ಜನಿಸುತ್ತಾನೆ, ಅವನು ದೊಡ್ಡ ರಾಕ್ಷಸ ರಾಜನಾಗುತ್ತಾನೆ ಎಂದರು ಕಶ್ಯಪರು. ಅದಕ್ಕೆ ದಿತಿ, ಸರಿ ಪ್ರಭು, ನೀವು ಹೇಳಿದಂತೆ ಮಾಡಲು ನಾನು ಸಿದ್ಧಳಿದ್ದೇನೆ. ಅದು ಯಾವ ವ್ರತ, ಹೇಗೆ ಮಾಡಬೇಕು, ಅದರ ನಿಯಮಗಳೇನೆಂದು ತಿಳಿಸಿ ಎಂದಳು. ಅದಕ್ಕೆ ಕಶ್ಯಪ, ದಿತಿ, ಒಂದು ವರ್ಷದ ಕಾಲ ಯಾವುದೇ ಜೀವಿಯನ್ನು ಹಿಂಸಿಸುವಂತಿಲ್ಲ, ಯಾರನ್ನು ಶಪಿಸುವಂತಿಲ್ಲ, ಸುಳ್ಳು ನುಡಿಯುವಂತಿಲ್ಲ, ಕೂದಲು ಉಗುರುಗಳನ್ನು ಕತ್ತರಿಸುವಂತಿಲ್ಲ, ನೀರಿನೊಳಗೆ ಪೂರ್ತಿಯಾಗಿ ಮುಳುಗಿ ಸ್ನಾನ ಮಾಡುವಂತಿಲ್ಲ, ಶುಭ್ರ ಮಾಡದಿರುವ ಮೈಲಿಗೆಯ ಬಟ್ಟೆಯನ್ನು ಧರಿಸುವಂತಿಲ್ಲ, ಅಶುಭ್ರವಾದ ವಸ್ತುಗಳನ್ನು ಮುಟ್ಟುವಂತಿಲ್ಲ, ಬಳಸಿದ ಹೂಗಳನ್ನು ಮುಡಿಯುವಂತಿಲ್ಲ, ಕೋಪ ಮಾಡುವಂತಿಲ್ಲ, ದುಷ್ಟರೊಂದಿಗೆ ಮಾತನಾಡುವಂತಿಲ್ಲ, ಎಂಜಲು ಊಟ ಸೇವಿಸುವಂತಿಲ್ಲ, ಅಂಗೈಯೊಳಗೆ ನೀರು ತುಂಬಿಕೊಂಡು ಕುಡಿಯುವಂತಿಲ್ಲ, ಎಂಜಲು ಪದಾರ್ಥ ಮುಟ್ಟಿದರೆ ಸ್ನಾನ ಮಾಡದೆ ಹೊರಗೆ ಹೋಗುವಂತಿಲ್ಲ, ಮಾಂಸಾಹಾರ ಸೇವಿಸುವಂತಿಲ್ಲ, ಸದಾಕಾಲ ಹೆಚ್ಚಾಗಿ ಮೌನವಾಗೇ ಇರಬೇಕು, ವಸ್ತ್ರಗಳನ್ನು ಮೈತುಂಬಾ ಧರಿಸಬೇಕು, ಅಶುಭ್ರವಾಗಿ ಅಥವಾ ಕಾಲು ತೊಳೆಯದೆ ನಿದ್ರಿಸಬಾರದು, ಉತ್ತರ ಪಶ್ಚಿಮ ದಿಕ್ಕಿನೆಡೆ ತಲೆಯಿಟ್ಟು ನಿದ್ರಿಸುವಂತಿಲ್ಲ, ಪ್ರತಿದಿನ ಮುಂಜಾನೆಯೇ ಎದ್ದು ಗೋಪೂಜೆ, ಲಕ್ಷ್ಮೀ ಪೂಜೆ, ವಿಷ್ಣು ಪೂಜೆ
ಗಂಡನ ಪೂಜೆ ಮಾಡಿದ ನಂತರವೇ ಆಹಾರ ಸೇವಿಸಬೇಕು. ಈ ರೀತಿ ಒಂದು ವರ್ಷ ಮಾಡಿದಾಗ ನಿನ್ನ ಗಂಡನಾದ ನನ್ನ ರೂಪವೇ ಸಂತಾನದಂತೆ ನಿನ್ನ ಹೊಟ್ಟೆಯೊಳಗೆ ಜನಿಸುತ್ತದೆ. ಇದನ್ನೇ ಪುಂಸವನ ವ್ರತ ಎಂದು ಹೇಳಿದರು. ಇದು ಅತ್ಯಂತ ಪ್ರಾಚೀನವಾದುದು, ತಪ್ಪದೇ ಫಲಿತಾಂಶ ನೀಡುವ ವ್ರತ. ಇದೇ ರೀತಿ ವ್ರತ ಆಚರಿಸಿದ ಯಾವುದೇ ಮಹಿಳೆಗೂ ತಾವು ಬಯಸಿದ ಪುತ್ರ ಅವರಿಗೆ ಜನಿಸುತ್ತಾರೆಂದರು ಕಶ್ಯಪ. ದಿತಿ ಸಂತೋಷದಿಂದ ವ್ರತ ಮಾಡಲು ಒಪ್ಪಿದಳು. ಭಾರೀ ನಿಷ್ಠೆಯಿಂದ ವ್ರತ ಪ್ರಾರಂಭಿಸಿದಳು. ಈ ವಿಷಯ ಹೇಗೋ ಇಂದ್ರನಿಗೆ ತಿಳಿಯಿತು. ಅವನಿಗೆ ಹೃದಯವೇ ನಿಂತಂತಾಯಿತು. ಅಯ್ಯೋ, ಇನ್ನೊಂದು ಆಪತ್ತು ಈ ರೀತಿ ಬರುತ್ತಿದೆಯೇ ಎಂದು ಹೆದರಿ ಹೋದ. ಆಪತ್ತು ನನ್ನನ್ನು ಮುಗಿಸುವುದರೊಳಗೆ ಅದನ್ನು ನಾನು ತಡೆಯಬೇಕೆಂದು ತೀರ್ಮಾನಿಸಿದ. ಕೂಡಲೇ ಒಬ್ಬ ಸೇವಕನ ವೇಷ ಧರಿಸಿ ದಿತಿಯ ಬಳಿ ಬಂದ. ಆಕೆಯ ಬಳಿ ಸೇವಕನಂತೆ ಸೇರಿದ. ಅವಳ ವ್ರತಕ್ಕೆ ಬೇಕಾದ ಹಣ್ಣು, ಹಂಪಲು, ಹೂವು ಇತ್ಯಾದಿಗಳನ್ನು ತಂದುಕೊಡುತ್ತಿದ್ದ. ದಿತಿಗೆ ಈ ಸತ್ಯ ತಿಳಿಯದೆ ಸೇವಕನೆಂದು ನಂಬಿ ಎಲ್ಲ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಳು. ಇಂದ್ರ ಸರಿಯಾದ ಸಮಯಕ್ಕಾಗಿ ಎದುರು ನೋಡುತ್ತಿದ್ದನು. ಇಂದ್ರ ಯಾವ ರೀತಿ ದಿತಿಯ ಹೊಟ್ಟೆಯೊಳಗಿರುವ ಮಗುವನ್ನು ಕೊಂದನೆಂದು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣ.